ನಮಸ್ಕಾರ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನಮ್ಮ ಮೂರನೇ ಲೆಸನ್ ನಿರ್ವಿಮರ್ಶಾಹಿ ಭೀರವಹ ಇದರ ಸಾರಾಂಶವನ್ನು ಅಂದರೆ ಸಮರಿಯನ್ನು ನೋಡಿದ್ವಿ. ಏಕವಾಕ್ಯೇನ ಉತ್ತರಂ ಲಿಖತ. ಮೊದಲನೇ ಪ್ರಶ್ನೆ, ಮಾಕಂದಿಕಾ ನಾಮ ನಗರಿ ಕುತ್ರ ಅಸ್ತಿ, ಅಂದರೆ ಮಾಕಂದಿಕಾ ಎನ್ನುವಂತಹ ಹೆಸರಿನ ಊರು ಎಲ್ಲಿದೆ ಅನ್ನುವಂತಹ ಪ್ರಶ್ನೆ. ಕುತ್ರ ಅನ್ನುವಂತಹ ಪ್ರಶ್ನೆಯ ಆ ಶಬ್ದದ ಜಾಗದಲ್ಲಿ ಜಾಹ್ನವಿ ತಟೆ ಅನ್ನುವಂತಹ ಆನ್ಸರ್ ವರ್ಡನ್ನು ನೀವು ಸೇರಿಸಿ ಫುಲ್ ಸೆಂಟೆನ್ಸನ್ನು ಬರಿಬೇಕಾಗತ್ತೆ. ಎರಡನೇ ಪ್ರಶ್ನೆ, ಪ್ರವ್ರಾಜಕಃ ವಣಿಜಃ ಗೃಹಂ ಕಿಮರ್ಥಂ ಆಗತವಾನ್, ಅಂದರೆ ಯಾಕೆ ಆ ವ್ಯಾಪಾರಿಯ ಮನೆಗೆ ಯಾಕೆ ಆ ಸನ್ಯಾಸಿ ಬಂದ, ಕಿಮರ್ಥಂ ಅಂದರೆ ಯಾಕೆ ಅಂತ. ಅಲ್ಲಿ ಆನ್ಸರ್ ವರ್ಡು ಭಿಕ್ಷಾರ್ಥಂ ಅನ್ನುವಂತಹ ಶಬ್ದವನ್ನು ಸೇರಿಸಿ ಪೂರ್ಣ ವಾಕ್ಯವನ್ನು ಅಲ್ಲಿ ಮಾಡಬೇಕಾಗತ್ತೆ. ಮೂರನೇ ಪ್ರಶ್ನೆ, ಕೆ ನಿರ್ವಿಮರ್ಶಾಹ, ಯಾರು ನಿರ್ವಿಮರ್ಶರು ಅಂದರೆ ಯಾರು ವಿಚಾರ ಮಾಡೋದಿಲ್ಲ ಅಂತ. ಅದಕ್ಕೆ ಕೆ ಅನ್ನುವಂತಹ ಪ್ರಶ್ನೆ ಶಬ್ದದಲ್ಲಿ ನೀವು ಉತ್ತರ ರೂಪವಾಗಿ ಭೀರವಹ ಅನ್ನುವಂತಹ ಶಬ್ದವನ್ನು ಸೇರಿಸಿ ಪೂರ್ಣ ವಾಕ್ಯವನ್ನು ಮಾಡಬೇಕಾಗತ್ತೆ. ನಾಲ್ಕನೇ ಪ್ರಶ್ನೆ, ರಾಜಪುತ್ರ ಮಂಜುಷಾಯಾಹ ಅಂತಹ ಕಂ ನಿಕ್ಷಿಪತಿ, ಅಂದರೆ ರಾಜಪುತ್ರನು ಪೆಟ್ಟಿಗೆಯ ಒಳಗಡೆ ಯಾರನ್ನು ಇರಿಸಿದ. ಇದಕ್ಕೆ ಕಂ ಅನ್ನುವಂತಹ ಪ್ರಶ್ನ ಶಬ್ದದಲ್ಲಿ ಆ ಜಾಗದಲ್ಲಿ ನೀವು ಘೋರ ವಾನರಂ ಅನ್ನುವಂತಹ ಶಬ್ದವನ್ನು ಅಲ್ಲಿ ಬರಿಬೇಕಾಗತ್ತೆ. ಕೇವಲ ವಾನರಂ ಬರೆದರೂ ಕೂಡ ತಪ್ಪೇನೂ ಇಲ್ಲ. ಇನ್ನು ಐದನೇ ಪ್ರಶ್ನೆ, ಪ್ರವ್ರಾಜಕಸ್ಯ ಅವಸ್ಥಾನ್ ದೃಷ್ಟ್ವ ಕಹ ಜಹಾಸ, ಪ್ರವ್ರಾಜಕನ ಅವಸ್ಥೆಯನ್ನು ನೋಡಿ ಯಾರು ನಕ್ಕರು. ಕಹ ಜಹಾಸ, ಕಹ ಅನ್ನುವಂತಹ ಪ್ರಶ್ನೆಯ ಶಬ್ದದ ಜಾಗದಲ್ಲಿ ಸಕಲೋ ಜನಃ ಅನ್ನುವಂತಹ ಶಬ್ದವನ್ನು ಉತ್ತರ ರೂಪದಲ್ಲಿ ಇಟ್ಟು ಒಂದು ವಾಕ್ಯವನ್ನು ನೀವು ಅಲ್ಲಿ ರಚಿಸಬೇಕಾಗತ್ತೆ. ಇನ್ನು ಆರನೇ ಪ್ರಶ್ನೆ, ಹೃದಯೋನ್ಮಾದ ಕಾರಿಣೀಂ ಕನ್ಯಾಂ ಕಹ ದದರ್ಶ, ಇದು ಪ್ರಶ್ನೆ ಕೋಟಿಯಲ್ಲಿ ಆ್ಯಡ್ ಆಗಿರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಕಹ ಅನ್ನುವಂತಹ ಪ್ರಶ್ನೆಯ ಶಬ್ದದ ಜಾಗದಲ್ಲಿ ರಾಜಪುತ್ರ ಅನ್ನುವಂತಹ ಉತ್ತರ ಪದವನ್ನು ನಾವು ಬರಿಬೇಕಾಗತ್ತೆ. ಇನ್ನು ಎರಡನೇ ಮೇನ್ಗೆ ಬಂದರೆ, ದ್ವಿತ್ರೈಹಿ ವಾಕ್ಯೈಹಿ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಉತ್ತರಂ ಲಿಖತ. ಕನ್ಯಾ ವಿಷಯ ಪರಿವ್ರಾಟ್ ವಣಿಜಃ ಸಕಾಶೆ ಕಿಂ ವದತಿ, ಅಂದರೆ ಕನ್ಯೆಯ ವಿಷಯದಲ್ಲಿ ಆ ಸನ್ಯಾಸಿಯು ವ್ಯಾಪಾರಿಗೆ ಏನೆಂದು ಹೇಳ್ದ, ಇದು ಪ್ರಶ್ನೆ. ಇದಕ್ಕೆ ಉತ್ತರ ರೂಪವಾಗಿ ನಾವು ಏನು ಬರಿಬೇಕು ಅಂತಂದರೆ, ಅವನು ಆ ವ್ಯಾಪಾರಿಗೆ ಸನ್ಯಾಸಿಯು ನಿನ್ನ ಕನ್ಯೆ ದುರ್ಲಕ್ಷಣದಿಂದ ಕೂಡಿದ್ದಾಳೆ, ಹಾಗಾಗಿ ಯಾವಾಗ ಅವಳ ವಿವಾಹವನ್ನು ನೀನು ನೆರವೇರಿಸ್ತೀಯೋ ಆವಾಗ ನಿನ್ನ ಹೆಂಡತಿ ಮಕ್ಕಳು ಸಮೇತವಾಗಿ ಇಡೀ ನಿನ್ನ ಪರಿವಾರವು ಸರ್ವನಾಶವಾಗುತ್ತೆ, ಹಾಗಾಗಿ ಅವಳನ್ನು ಇಂದು ರಾತ್ರಿಯೇ ಒಂದು ಪೆಟ್ಟಿಗೆಯಲ್ಲಿ ಇರಿಸಿ ಅದರ ಮೇಲೆ ಒಂದು ದೀಪವನ್ನು ಇರಿಸಿ ಗಂಗಾ ನದಿಗೆ ಬಿಡು, ಹೀಗೆ ಆ ಪ್ರವ್ರಾಜಕ ವ್ಯಾಪಾರಿಗೆ ಹೇಳ್ದ ಅನ್ನುವಂತಹ ಆನ್ಸರ್ನ ಬರಿಬೇಕು. ಎರಡನೇ ಪ್ರಶ್ನೆಯನ್ನು ಅಲ್ಲಿ ನೋಡೋದಾದರೆ, ಪ್ರವ್ರಾಜಕಃ ನಿಜಾನ್ ಅನುಚರಾನ್ ಕಿಂ ಉವಾಚ, ಸನ್ಯಾಸಿಯು ತನ್ನ ಶಿಷ್ಯಂದರಿಗೆ ಹೇಳಿದ, ನೀವೆಲ್ಲರೂ ಈ ರಾತ್ರಿ ಗಂಗಾ ನದಿಗೆ ಹೋಗಿ ಅಲ್ಲಿ ತೇಲಿ ಬರ್ತಾ ಇರುವಂತಹ ಒಂದು ಪೆಟ್ಟಿಗೆಯನ್ನು ನೀವು ಕಾಣ್ತೀರಿ, ಮತ್ತು ಅದರ ಒಳಗಡೆ ಯಾವುದೇ ಧ್ವನಿ ಕೇಳಿಸಿದರೂ ಕೂಡ ಅದನ್ನು ತೆರೆಯದೆ ಸರ್ವಥಾ ಅದನ್ನು ರಹಸ್ಯವಾಗಿ ನನಗೆ ತಂದುಕೊಡಿ, ಹೀಗೆ ಅವನು ತನ್ನ ಶಿಷ್ಯಂದರಿಗೆ ಹೇಳಿದ ಅಂತ ಬರೀಬೇಕು. ಇನ್ನು ಮೂರನೇ ಪ್ರಶ್ನೆ, ರಾಜಪುತ್ರ ಮಂಜುಷಾಂ ಪ್ರಾಪ್ಯ ಕಿಂ ಕರೋತಿ, ಅಂದರೆ ರಾಜಪುತ್ರನು ಆ ಪೆಟ್ಟಿಗೆಯನ್ನು ಪಡೆದು ಏನು ಮಾಡಿದ. ಅದಕ್ಕೆ ಉತ್ತರ ರೂಪವಾಗಿ ನಾವು ಬರೀಬೇಕು, ಆ ರಾಜಪುತ್ರನು ಗಂಗಾ ನದಿಗೆ ಬಂದಾಗ ಆ ದೀಪದ ಸಹಾಯದಿಂದ ಅವನು ಪೆಟ್ಟಿಗೆಯನ್ನು ನೋಡಿದ, ಮತ್ತು ಕುತೂಹಲದಿಂದ ತನ್ನ ಸೇವಕರಿಂದ ಆ ಪೆಟ್ಟಿಗೆಯನ್ನು ತರಿಸಿಕೊಂಡ, ಮತ್ತು ಅದನ್ನು ತೆರೆದು ನೋಡಿದಾಗ ಅವನ ಹೃದಯವನ್ನು ಉನ್ಮಾದ ಮಾಡಿದಂತಹ ಆ ಯುವತಿಯನ್ನು ಕಂಡ, ತತ್ಕ್ಷಣದಲ್ಲೇ ಅವಳನ್ನು ಗಾಂಧರ್ವವಾಗಿ ವಿವಾಹವಾದ, ಜೊತೆಗೆ ಆ ಪೆಟ್ಟಿಗೆಯಲ್ಲಿ ಘೋರ ವಾನರವನ್ನು ಇರಿಸಿ ಮುಂಚಿನಂತೆ ಅದರ ಮೇಲೆ ದೀಪವನ್ನು ಉರಿಸಿ ಗಂಗಾ ನದಿಯಲ್ಲಿ ಅದನ್ನು ತೇಲಿ ಬಿಟ್ಟ. ಇಷ್ಟು ಉತ್ತರವನ್ನು ಈ ಪ್ರಶ್ನೆಗೆ ನೀವು ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಮಂಜುಷಾಂ ವಿವೃತ್ತ ಪ್ರವ್ರಾಜಕಸ್ಯ ಅವಸ್ಥಾಂ ವರ್ಣಯತ, ಅಂದರೆ ಈ ಪೆಟ್ಟಿಗೆಯನ್ನು ತೆರೆದ ಮೇಲೆ
ಆ ಸನ್ಯಾಸಿಯ ಅವಸ್ಥೆ ಹೇಗಿತ್ತು ಅದನ್ನು ವರ್ಣಿಸಿ ಅಂತ ಅಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇದು ಪ್ರಶ್ನೆ ಕೋಟೆಯಲ್ಲಿ ಕೇಳಿರುವಂತಹ ಒಂದು ಕ್ವಶನ್ ಆಗಿದೆ. ಇದಕ್ಕೆ ನಾವು ಉತ್ತರ ಏನು ಬರೀಬೇಕು ಅಂದರೆ, ಯಾವ ಪೆಟ್ಟಿಗೆಯನ್ನು ಕನ್ಯೆ ಅಭಿಲಾಷುಕನಾಗಿ ಅಂದರೆ ಕನ್ಯೆಯನ್ನು ಪಡೆದುಕೊಳ್ಬೇಕು ಅನ್ನುವಂತಹ ಆಸೆಯಿಂದ ಆ ಸನ್ಯಾಸಿ ಪೆಟ್ಟಿಗೆಯನ್ನು ಉತ್ಸಾಹದಿಂದ ತೆರೆದನೋ, ಅದರ ಒಳಗಡೆ ಇದ್ದಂತಹ ಆ ಘೋರ ವಾನರ ಅವನೇ ಮಾಡಿದಂತಹ ಪಾಪವೇ ಮೂರ್ತಿ ಎತ್ತು ಬಂದ ಹಾಗೆ ಅವನನ್ನು ಕೋಪದಿಂದ ಅಟ್ಟಿಸಿಕೊಂಡು ಹೋಯಿತು. ಕೊನೆಗೆ ಅದು ಅವನ ಕಿವಿ ಮತ್ತು ಮೂಗನ್ನು ಕತ್ತರಿಸಿತ್ತು. ಹೀಗೆ ಅವನು ಮಾಡಬಾರದಂತಹ ಯೋಚನೆಯನ್ನು ಮಾಡಿ ದುರವಸ್ಥೆಯನ್ನು ಹೊಂದಬೇಕಾಯಿತು ಅನ್ನುವಂತಹ ಯಾವ ಆ ಪಾಠದ ಅಂಶವನ್ನು ಉತ್ತರವಾಗಿ ಅಲ್ಲಿ ಬರಿಬೇಕಾಗತ್ತೆ. ಇನ್ನು ಮುಂದಿನ ಮುಖ್ಯ ಪ್ರಶ್ನೆಗೆ ಹೋಗೋದಾದರೆ, ಮಂಜುಷಾತಃ ಪದಂ ಚಿತ್ವ ರಿಕ್ತಂ ಸ್ಥಾನಂ ಪೂರಯತ. ಮೊದಲನೇ ಪ್ರಶ್ನೆ, ಉಪರಿನೆಸ್ತ ದೀಪಾಯಾಮ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಗಂಗಾಯಾಮ್ ಕ್ಷಿಪ್ಯತಾಂ ತ್ವಯ. ಎರಡನೇ ಪ್ರಶ್ನೆ, ವೃತ್ತೈರಾನಯ್ಯ ಸಹಸ ಕೌತುಕಾತ್ ಡ್ಯಾಶ್ ಇದೆಯಲ್ಲ ಅಲ್ಲಿ ಕೌತುಕಾತ್ ಉದ್ಘಾಟಯತ್. ಮುಂದೆ ತಮಭ್ಯದಾವತ್ ಸ್ವಕೃತೋ ಮೂರ್ತಿಮಾನಿವ ಡ್ಯಾಶ್ ಅಂತ ಇದೆ, ಮೂರ್ತಿಮಾನಿವ ದುರ್ನಯ ಅನ್ನುವಂತಹ ಆನ್ಸರ್ ವರ್ಡನ್ನು ಅಲ್ಲಿ ನೀವು ಬರಿಬೇಕು. ಮುಂದಿನ ಪ್ರಶ್ನೆ, ಡ್ಯಾಶ್ ತತ್ ಸುತಾ ನನಂದ ಪ್ರಾಪ್ತ ಸತ್ಪತಿ ತತ್ ಸುತಾ ಚ ನನಂದ. ಮುಂದಿನ ಮುಖ್ಯ ಪ್ರಶ್ನೆಗೆ ನಾವು ಹೋಗೋದಾದರೆ, ಅಲ್ಲಿ ಶ್ಲೋಕ ಅನುವಾದ ಅಂತ ಕೇಳಿದರೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ನಮಗೆ ಪರೀಕ್ಷೆಯಲ್ಲಿ ಕೇಳಿದಾಗ ಪ್ರತಿ ಶ್ಲೋಕವನ್ನು ಬರಿಬೇಕಾದರೆ ಆಯಾ ಪಾಠದ ಹೆಸರನ್ನು ಬರಿಬೇಕು, ಅದು ಕಡ್ಡಾಯ ಕೂಡ. ಒಂದು ಅಂಕ ನಮಗೆ ಪಾಠಕ್ಕೋಸ್ಕರವಾಗಿ, ಪಾಠದ ಹೆಸರನ್ನು ಮೆನ್ಷನ್ ಮಾಡೋದಕ್ಕೋಸ್ಕರವಾಗಿ ಇರುತ್ತೆ. ಹಾಗಾಗಿ ಪ್ರತಿ ಶ್ಲೋಕದ ಆರಂಭದಲ್ಲಿ ಪಾಠದ ಹೆಸರು ನಿರ್ವಿಮರ್ಶಾಹಿ ಬಿರವಹ. ಈ ಒಂದು ಪಾಠದ ಶ್ಲೋಕವನ್ನು ಬರಿಬೇಕಾದರೆ ಪಾಠದ ಹೆಸರು ನಿರ್ವಿಮರ್ಶಾಹಿ ಬಿರವಹ. ಇಲ್ಲಿ ನಿಮಗೆ ಶ್ಲೋಕಗಳು ಪ್ರವಿಷ್ಟೋ ಜಾತು, ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ನ ಮೊದಲನೇ ಶ್ಲೋಕ ಅದು. ಅಲ್ಲಿ ಹೇಗೆ ಆ ಭಿಕ್ಷುಕ ಅವನು ಆ ವ್ಯಾಪಾರಿಯ ಮನೆಯನ್ನು ಪ್ರವೇಶಿಸಿದ, ಅಲ್ಲಿ ಆ ಶುಭ ಲಕ್ಷಣವುಳ್ಳಂತಹ ಕನ್ಯೆಯನ್ನು ಅವನು ಕಂಡ ಅನ್ನುವಂಥದ್ದನ್ನು ನೀವು ಬರಿಬೇಕು. ಇನ್ನು ತದೇತಾಂ ವೀಕ್ಷ ದುಃಖಂ ಮೇ ಜಾತಂ, ಈ ಶ್ಲೋಕಕ್ಕೆ ಅನುವಾದವನ್ನು ಬರಿಬೇಕಾದರೆ, ನಾನು ನಿನಗೋಸ್ಕರವಾಗಿ ಈ ಒಂದು ದುರ್ಲಕ್ಷಣ ವಿಚಾರ ತಿಳಿದು ದುಃಖಿತನಾದೆ, ಯಾಕೆಂದರೆ ನೀನು ನನ್ನ ಭಕ್ತನಿದ್ದೀಯ, ಹಾಗಾಗಿ ನಿನಗೋಸ್ಕರವಾಗಿ ನಾನು ಮೌನವನ್ನು ತ್ಯಜಿಸಿ ಮಾತನಾಡದೆ. ಈ ವಿಚಾರ ಆ ಶ್ಲೋಕದಲ್ಲಿ ಸನ್ಯಾಸಿ ವ್ಯಾಪಾರಿಗೆ ಹೇಳಿದಂತಹ ಒಂದು ವಿಚಾರ ಶ್ಲೋಕದಲ್ಲಿ ಬಂದಿದೆ. ಇನ್ನು ಮುಂದಿನ ಶ್ಲೋಕ ನೋಡೋದಾದರೆ, ತಥೇತಿ ಪ್ರತಿಪಾದ್ಯೇತದ್ ಗತ್ವಾ ಸೋತ ವಣಿಗ್ ಭಯಾತ್. ಈ ಶ್ಲೋಕ ನಮಗೆ ಏನು ಅರ್ಥವನ್ನು ಹೇಳುತ್ತೆ ಅಂದರೆ, ಹಾಗೆ ಯಾವ ಸನ್ಯಾಸಿ ಹೇಳಿದಂತಹ ಮಾತನ್ನು ಚಾಚೂ ತಪ್ಪದೆ ಆ ರಾತ್ರಿಯೇ ಆ ವ್ಯಾಪಾರಿ ಪಾಲಿಸಿದ, ಮತ್ತು ಅವನು ಆ ಕನ್ಯೆಯನ್ನು ಅವನು ದೀಪ ವಿಧಿಸಿದಂತಹ ಪೆಟ್ಟಿಗೆಯಲ್ಲಿ ಇರಿಸಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟ ಕಾರಣವಿಷ್ಟೇ. ಯಾರು ಭಯಗ್ರಸ್ತರಾಗಿರುತ್ತಾರೆ ಅವರು ವಿಚಾರವನ್ನು ಮಾಡೋದಿಲ್ಲ ಅನ್ನುವಂತಹ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಇನ್ನು ಮುಂದಿನ ಶ್ಲೋಕವನ್ನು ನಾವು ನೋಡೋದಾದರೆ, ಅಲ್ಲಿ ತಥೇತಿ ಚಾಗತ ಯಾವದ್ ಗಂಗಾಂ ನ ಪ್ರಾಪ್ನುವಂತಿ. ಈ ಶ್ಲೋಕ ಎಲ್ಲಿ ಬಂದಿದೆ ಅಂದರೆ, ಯಾವಾಗ ಅನುಚರರಿಗೆ ಆ ಸನ್ಯಾಸಿ ನೀವು ಗಂಗೆಗೆ ಹೋಗಿ ಅಂತ ಹೇಳಿದ್ನೋ ಅಲ್ಲಿ ಆ ಶ್ಲೋಕ ಬಂದಿದೆ. ಯಾವಾಗ ಹಾಗೆ ಆಗಲಿ ಅಂತ ಆ ಶಿಷ್ಯಂದರೆಲ್ಲ ಗಂಗಾ ನದಿಯ ತಟಕ್ಕೆ ಬಂದರೋ, ಅವರು ಬಂದು ತಲುಪುವ ಮೊದಲೇ ಅಲ್ಲಿಗೆ ಎಲ್ಲಿಂದಲೋ ಒಬ್ಬ ರಾಜಕುಮಾರ ಬಂದಿಳಿದ, ಮತ್ತು ದೀಪದ ಸಹಾಯದಿಂದ ಆ ಗಂಗಾ ನದಿಯಲ್ಲಿ ತೇಲಿ ಬರ್ತಾ ಇರುವಂತಹ ಪೆಟ್ಟಿಗೆಯನ್ನು ಕಂಡ, ಮತ್ತು ಕುತೂಹಲದಿಂದ ಅದನ್ನು ಸೇವಕರ ಮೂಲಕವಾಗಿ ಅದನ್ನು ತೆರೆಸಿಕೊಂಡು ಅದನ್ನು ತೆರೆದು ನೋಡಿದ ಅನ್ನುವಂತಹ ವಿಚಾರ ಆ ಶ್ಲೋಕದಲ್ಲಿ ಬಂದಿರುವಂಥದ್ದು. ಇನ್ನು ಮುಂದಿನ ಶ್ಲೋಕ ನೋಡೋದಾದರೆ, ಮಂಜುಷಾಂ ತಾಂಚ ಗಂಗಾಯಾಮ್ ತಥೈವೋರ್ಧ್ವಸ್ಥ ದೀಪಿಕಾಂ. ರಾಜಕುಮಾರ ಗಾಂಧರ್ವ ರೀತಿಯಲ್ಲಿ ವಿವಾಹವಾದ ನಂತರದ ಶ್ಲೋಕ ಇದು. ಯಥಾಪ್ರಕಾರವಾಗಿ ಆ ಪೆಟ್ಟಿಗೆಯಲ್ಲಿ ಘೋರ ವಾನರವನ್ನು ಇರಿಸಿ ಪುನಃ ಅದರ ಮೇಲೆ ದೀಪವನ್ನು ಇರಿಸಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟ ಅನ್ನುವಂತಹ ವಿಚಾರ ಅಲ್ಲಿ ಬಂದಿದೆ. ಮುಂದಿನ ಶ್ಲೋಕ ನೋಡೋದಾದರೆ, ಪ್ರಾತರ್ಬುದ್ಧ್ವಾಚ ತತ್ಸರ್ವಂ ಜಹಾಸ ಸಕಲೋಜನ. ಇದು ನಮ್ಮ ಪಠ್ಯದ ಕೊನೆಯ ಶ್ಲೋಕ, ಆ ಲೆಸನ್ನ ಕೊನೆಯ ಶ್ಲೋಕ ಇದು. ಮಾರನೇ ದಿವಸ ಈ ಎಲ್ಲ ವಿಚಾರವನ್ನು ತಿಳಿದಂತಹ ಎಲ್ಲ ಜನರು ಕೂಡ ಸನ್ಯಾಸಿಯ ಬಗ್ಗೆ ನಕ್ಕರು, ಮತ್ತು ಯಾವ ಒಳ್ಳೆಯ ವರನನ್ನು ಪಡೆದಂತಹ ಆ ವ್ಯಾಪಾರಿ ಜೊತೆಗೆ ಅವನ ಕನ್ಯೆ ಇಬ್ಬರೂ ಕೂಡ
ಸಂತೋಷಪಟ್ಟರು ಅನ್ನುವಂತಹ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇನ್ನು ದಶವಾಕ್ಯದ ಪ್ರಶ್ನೆಗಳನ್ನು ನೋಡೋದಾದರೆ ಅಲ್ಲಿ ಪ್ರಭ್ರಾಜಕ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಭ್ರಾಜಕ ಅಂತಂದರೆ ಆ ಸನ್ಯಾಸಿ. ಸನ್ಯಾಸಿಯ ಕುರಿತಾಗಿ ಆ ಸನ್ಯಾಸಿ ಹೇಗೆ ಕಪಟಿಯಾಗಿದ್ದ, ಅವನು ಏನು ದುರಾಲೋಚನೆಯನ್ನು ಮಾಡ್ದ, ಆ ಪ್ರಕಾರವಾಗಿ ಅವನು ತನ್ನ ಶಿಷ್ಯರಿಗೆ ಏನಂತ ಹೇಳ್ದ, ಕೊನೆಯಲ್ಲಿ ಅವನಿಗೆ ಯಾವ ಗತಿ ಬಂತು, ಈ ಆರ್ಡರಲ್ಲಿ ನಿಮ್ಮ ಆನ್ಸರ್ ಇರಬೇಕಾಗತ್ತೆ. ಇನ್ನು ಎರಡನೇ ಪ್ರಶ್ನೆ ಇದರಲ್ಲಿ ನಿರ್ವಿಮರ್ಶಾಹಿ ಬೀರವಹ ಇತಿ ಶೀರ್ಷಿಕಾಂ ಸಮರ್ಥಯತ ಅಂದರೆ ದ ಟೈಟಲ್ ನಿರ್ವಿಮರ್ಶಾಹಿ ಬೀರವಹ ಅನ್ನುವಂತಹ ಟೈಟಲನ್ನು ಜಸ್ಟಿಫೈ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈ ಟೈಟಲ್ ನಮಗೆ ಏನು ಹೇಳುತ್ತೆ ಅಂದರೆ ಯಾರು ಭಯಗ್ರಸ್ತರಾಗಿರ್ತಾರೋ ಅವರು ವಿಚಾರವನ್ನು ಮಾಡೋದಿಲ್ಲ, ವಿಚಾರಿಸೋದಕ್ಕೆ ಹೋಗದೆ ಅವರು ದುಡುಕಿ ಆತುರದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ವಿಚಾರವನ್ನು ನಮಗೆ ಹೇಳುತ್ತೆ. ಕಾಮನ್ ಸೈಕಾಲಜಿ ಇದು. ಅದನ್ನು ಈ ಪಠ್ಯಭಾಗದಲ್ಲಿ ಹೇಗೆ ತೋರಿಸಿದ್ದಾರೆ, ಒಬ್ಬ ವ್ಯಾಪಾರಿ ಯಾವ ಸನ್ಯಾಸಿ ಹೇಳಿದಂತಹ ಮಾತನ್ನು ಕೇಳಿಕೊಂಡು ಹೇಗೆ ಅವನು ಭಯಗ್ರಸ್ತನಾದ, ಹಿಂದೂ ಮುಂದೆ ವಿಚಾರ ಮಾಡದೆ, ತನ್ನ ಕನ್ಯೆಗೆ ಆಪತ್ತು ಬರುತ್ತೆ ಅನ್ನೋದನ್ನು ವಿಚಾರ ಮಾಡದೆ, ಅವನು ಹೇಗೆ ಒಂದು ಮೂರ್ಖತನದ ವ್ಯವಹಾರವನ್ನು ಮಾಡ್ದ ಅಂದರೆ ಫುಲಿಶ್ ಆ್ಯಕ್ಟ್ ಅಂತ ಹೇಳ್ತೀವಲ್ಲ, ಹಾಗೆ ಅವನು ವಿಚಾರ ಮಾಡದೆ ಭಯಗ್ರಸ್ತನಾಗಿ ಅವನು ಆ ರಾತ್ರಿ ಪೆಟ್ಟಿಗೆಯಲ್ಲಿ ತನ್ನ ಮಗಳನ್ನು ಇರಿಸಿ ಗಂಗಾ ನದಿಗೆ ಅದನ್ನು ತೇಲಿಬಿಟ್ಟ ಅನ್ನುವಂತಹ ವಿಚಾರವನ್ನು, ಹೀಗೆ ಯಾರು ಭಯಗ್ರಸ್ತರಾಗಿರ್ತಾರೆ ಅವರು ಹೇಗೆ ಡೇಂಜರಸ್ಸನ್ನು ತಮಗೆ ತಾವೇ ಇನ್ವೈಟ್ ಮಾಡಿಕೊಳ್ತಾರೆ. ಜೊತೆಗೆ ಈ ಟೈಟಲ್ ನಿರ್ವಿಮರ್ಶಾಹಿ ಬೀರವಹ ಅನ್ನುವಂಥದ್ದು ಈ ಕಥಾನಕಕ್ಕೆ ಅತ್ಯಂತ ಪ್ರಸಕ್ತವಾಗಿರುವಂಥದ್ದು ಅನ್ನುವಂತಹ ವಿಚಾರವನ್ನು ಈ ಉತ್ತರದಲ್ಲಿ ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಅಲ್ಲಿ ವಣಿಕ್ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ವಣಿಕ್ ಅಂದರೆ ವ್ಯಾಪಾರಿ ಅಂತರ್ಥ. ವ್ಯಾಪಾರಿ ಅವನು ಹೇಗೆ ಅತ್ಯಂತ ಪರಮಾಶ್ಚರ್ಯನಾಗಿ ಆ ಮೌನ ವ್ರತವನ್ನು ಯಾಕೆ ನೀನು ಬಿಟ್ಟೆ ಅಂತ ಕೇಳ್ತಾನೆ. ಆವಾಗ ಯಾವ ಪ್ರಭ್ರಾಜಕ ಅದಕ್ಕೆ ಉತ್ತರ ರೂಪವಾಗಿ ಹೇಳಿದಂತಹ ಆ ಭಯದ ವಿಚಾರವನ್ನು ಅವನು ಹಾಗೆ ಯಥಾವತ್ತಾಗಿ ತಿಳಿದು ಭಯದಿಂದ ಹೇಗೆ ಅನರ್ಥವನ್ನು ಆಚರಿಸಿದ, ಹಾಗೆ ಅವನು ಹೇಗೆ ಆಪತ್ತನ್ನು ತಾನು ತನಗೆ ತಾನು ತಂದುಕೊಂಡ ಅನ್ನುವಂತಹ ವಿಚಾರ ಒಂದು ಕಡೆ ಬರೆದ್ರೆ, ಕೊನೆಗೆ ವಿಧಿಲಿಖಿತದಂತೆ ಹೇಗೆ ಅವನಿಗೆ ಸುಖಾಂತ್ಯ ಅಂದರೆ ತನ್ನ ಮಗಳಿಗೆ ಹೇಗೆ ಆ ರಾಜಕುಮಾರ ಅಳಿಯನಾಗಿ ಸಿಕ್ಕ ಅನ್ನುವಂತಹ ವಿಚಾರವನ್ನು ಈ ಅಕಾರ್ಡಿಂಗ್ ಟು ದಿಸ್ ಲೆಸನ್ ಈ ಲೆಸನ್ಗೆ ತಕ್ಕ ಹಾಗೆ ನಾವು ಉತ್ತರವನ್ನು ಬರೀಬೇಕು. ರೇಖಾಂಕಿತ ಪದಮಾಶ್ರಿತ್ಯ ಅನ್ನುವಂಥದ್ದು ಮುಂದಿನ ಅಭ್ಯಾಸದಲ್ಲಿ ಮುಂದಿನ ಭಾಗ. ಅಲ್ಲಿ ಪ್ರಭ್ರಾಜಕ ಕಾಮವಶಗ ಷಟಃ ಚ ಆಸಿತ್. ಪ್ರಭ್ರಾಜಕ ಅನ್ನುವಂತಹ ವರ್ಡ್ ಅಂಡರ್ಲೈನ್ ಆಗಿದೆ. ಆ ವರ್ಡ್ಗೆ ಕ್ವಶನ್ ರೂಪದಲ್ಲಿ ನೀವು ಕಹ ನೋಡಿ, ಪ್ರಭ್ರಾಜಕ ಅಂತ ಆನ್ಸರ್ ವರ್ಡ್ ಇದ್ದಾಗ ಕಹ ಅಂತ ಈಸಿಯಾಗಿ ನಾವು ರೈಮಿಂಗ್ ವರ್ಡ್ಸ್ ಆಗಿ ಕೂಡ ನಾವು ನೆನಪಲ್ಲಿ ಅದನ್ನು ಇಟ್ಕೊಳ್ಬೋದು. ಇನ್ನು ಎರಡನೇ ಪ್ರಶ್ನೆ, ಕನ್ಯಾ ಮಂಜುಷಾಯಾಮ್ ಪ್ರವೇಶಿತ. ಮಂಜುಷಾಯಾಮ್ ಅನ್ನುವಂತಹ ವರ್ಡ್ ಅಂಡರ್ಲೈನ್ ಆಗಿದೆ. ಮಂಜುಷಾಯಾಮ್ ಅನ್ನುವಲ್ಲಿ ಕುತ್ರ ಅಂದರೆ ಎಲ್ಲಿ ಅಂತ ವರ್ಡನ್ನು ಬಹಳ ಈಸಿಯಾಗಿ ನಾವು ಅದನ್ನು ಸೇರಿಸ್ಬೋದು. ಇನ್ನು ಅನುಚರಾಹ ಪ್ರಭ್ರಾಜಕಸ್ಯ ವಚನಂ ಅಪಾಲಯತ್ ಅಂತ ಇದೆ. ಪ್ರಭ್ರಾಜಕಸ್ಯ ಅನ್ನುವಂತಹ ವರ್ಡ್ಗೆ ಅಂಡರ್ಲೈನ್ ಆಗಿದೆ. ಪ್ರಭ್ರಾಜಕಸ್ಯ ಅನ್ನುವಂತಹ ಆನ್ಸರ್ಗೆ ಕ್ವಶನ್ ಹೇಗೆ ಕೇಳಬೇಕು ಅಂದರೆ ಕಸ್ಯ ಅನ್ನುವಂತಹ ವರ್ಡನ್ನು ಸೇರಿಸಿ. ಇನ್ನು ಪರಿಭ್ರಾಟ್ ಮೌನಂ ತ್ಯಕ್ತ್ವಾ ಉಕ್ತವಾನ್. ಮೌನಂ ಅನ್ನುವಂತಹ ಶಬ್ದಕ್ಕೆ ಅಂಡರ್ಲೈನ್ ಆಗಿದೆ. ಮೌನಂ ನಪುಂಸಕಲಿಂಗ ಶಬ್ದ ಆಗಿರೋದ್ರಿಂದ ಕಿಂ ಅನ್ನುವಂತಹ ಪ್ರಶ್ನ ಶಬ್ದವನ್ನು ಅಲ್ಲಿ ಸೇರಿಸಬೇಕಾಗತ್ತೆ. ಮತ್ತು ಇದರಲ್ಲಿ ಕೊನೆಯದು, ಪೃಷ್ಠಸ್ಥ ದೀಪಾಂ ಮಂಜುಷಾಂ ಗುಪ್ತಂ ಆನಯ ತೇಹತಾಂ ಅಂತ ಕೇಳಿದ್ದಾರೆ. ಮಂಜುಷಾಂ ಅಂತ ಆ ಸ್ತ್ರೀಲಿಂಗ ಶಬ್ದವನ್ನು ಅಂಡರ್ಲೈನ್ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಕಾಮ್ ಅದರ ದ್ವಿತೀಯ ವಿಭಕ್ತಿಯ ರೂಪ ಕಾಮ್ ಅಂತ ಆಗತ್ತೆ. ಆ ಕಾಮ್ ಅನ್ನುವಂಥ ಶಬ್ದವನ್ನು ಅಲ್ಲಿ ಸೇರಿಸಿ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಟು ಬರೆಯೋದು ಬಹಳ ಸೂಕ್ತ. ಹೀಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ ಮೇಲೆ ಕೊನೆಯದಾಗಿ ಸಂಯೋಜಿತ ಅಂದರೆ ಮ್ಯಾಚ್ ದಿ ಫಾಲೋಯಿಂಗ್. ಇಲ್ಲಿ ನಾವು ನೋಡ್ತಾ ಹೋದರೆ ಒಂದೊಂದಾಗಿ ನೋಡ್ತಾ ಹೋದರೆ, ಜಾಹ್ನವಿ ಗಂಗಾ ಕಾಮವಶಗಃ ಪರಿವ್ರಾಟ್ ಊರ್ಧ್ವಸ್ಥ ದೀಪಿಕಾ ಮಂಜುಷಾ ಗಾಂಧರ್ವ ವಿದಿನ ಉಪಯೇಮೆ. ಇದಿಷ್ಟು ಪ್ರಶ್ನೆಗಳು ನಮಗೆ ಅಲ್ಲಿ ಎಕ್ಸಸೈಜ್ ಪಾರ್ಟ್ಸ್ಗಳಲ್ಲಿ ಕೇಳಿರುವಂಥದ್ದು. ಇದನ್ನೆಲ್ಲ ನಾವು ಪರ್ಫೆಕ್ಟ್ ಮಾಡಿಕೊಂಡು ಒಳ್ಳೆಯ ಅಂಕದ ಕಡೆಗೆ ನಮ್ಮ ಒಂದು ವಿಚಾರವನ್ನು ನಾವು ತೆಗೆದುಕೊಂಡು ಹೋಗೋಣ. ಆಲ್ ದಿ ಬೆಸ್ಟ್.